Hey guys, welcome back to our channel Shubhanudi Kannada Vlogs. ನಾನು ಸುನೀತಾ. ಸೊ ಇವತ್ತು ನಾನು ನನ್ನ ಸೀಮಂತಕ್ಕೆ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ನಡೀತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಏನಪ್ಪ ಸುನೀತಾ ಇದೇ ಡ್ರೆಸ್ಸಲ್ಲೇ ಬ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದಾಳೆ ಅನ್ಕೋಬೇಡಿ. ಇಂಟ್ರೋ ಮಾತ್ರನೇ ನಾನು ಬೇರೆ ಬೇರೆ ಒಂದೇ ದಿನ ಎಲ್ಲ ಶೂಟ್ ಮಾಡಬೇಕಾಯಿತು. ಸೊ ಬ್ಲಾಗ್ಸ್ ಎಲ್ಲ ಇತ್ತು ಬಟ್ ಇಂಟ್ರೋ ಔಟ್ರೋ ಇರಲಿಲ್ಲ. ಸೊ ಅದರಿಂದ ಸೊ ಈಗ ನೀವು ಈ ಬ್ಲಾಗಲ್ಲಿ ನನ್ನ ಸೀಮಂತಕ್ಕೆ ಪ್ರಿಪ್ರೇಷನ್ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ತೀರಾ. ಹಾಗೆ ನೆಕ್ಸ್ಟ್ ಬ್ಲಾಗ್ ನನ್ನ ಸೀಮಂತದ ವಿಡಿಯೋ ಆಗಿರುತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಸ್ಟೇ ಟ್ಯೂನ್ ಟು ಆ ಚಾನಲ್. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಮಿಸ್ ಆಗದೆ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ಸೊ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆ್ಯಸ್ ಯೂಶ್ವಲ್ ನಾನಿಲ್ಲಿ ಬಿಗ್ ಮಾರ್ಕೆಟಲ್ಲಿರೋಂತಹ ಕಟ್ಮೇಡ್ ಸಲೂನ್ಗೆ ಹೋಗಿದ್ದೆ. ಅದಾದಮೇಲೆ ನಾನು ಒಂಚೂರು ಶಾಪಿಂಗ್ ಮಾಡೋದಿತ್ತು. ನನ್ನ ಹಸ್ಬೆಂಡ್ಗೆ ಇನ್ನೂ ಶರ್ಟ್ ಸೆಲೆಕ್ಟ್ ಮಾಡೇ ಇರಲಿಲ್ಲ. ಸೊ ಅದು ಶರ್ಟ್ನ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ನಮಗೆ ಬೇಕಾಗಿರೋಂತಹ ಗ್ರೀನ್ ಸಿಗ್ತಾನೆ ಇರಲಿಲ್ಲ. ಸೊ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಇಲ್ಲಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂದರೆ ನಾನು ಈಗಾಗಲೇ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಅಪ್ಲೋಡ್ ಮಾಡಿರ್ತೀನಿ, ಅದರಲ್ಲಿ ನೀವು ನೋಡೇ ಇರ್ತೀರ. ನಾನು ಆರ್ಯಾಗೆ ಈಗಾಗಲೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ, ಗ್ರೀನ್ ಕಲರ್ ಶರ್ಟ್ ಮತ್ತು ಪಂಚೆ ಎಲ್ಲ ನಾನು. ಆದರೆ ಇವಾಗ ಏನಪ್ಪ ಅಂದರೆ ಫಾದರ್ ಆ್ಯಂಡ್ ಸನ್ದು ಕಾಂಬೋ ಬರ್ತಿದೆ, ಅದರಲ್ಲಿ ಇಬ್ಬರದ್ದು ಶರ್ಟ್ ಸೇಮ್ ಇರುತ್ತೆ, ಆ ಥರ ಮ್ಯಾಚ್ ಮಾಡಿ ಕೊಟ್ಟಿರ್ತಾರೆ ಅವರೇ. ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಥರ ಮಿಸ್ಟೇಕ್ ನೀವು ಯಾರೂ ಮಾಡಬೇಡಿ. ಎಸ್ಪೆಷಲಿ ನಾವು ಕಲರ್ ಥೀಮ್ ಅಂದ್ಕೊಂಡಾಗ ಎಲ್ಲರದು ಒಂದೇ ಥರ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾವು ಇನ್ನು ಊರ ಕಡೆ ಹೋಗ್ತಾ ಇದ್ದೀವಿ ಶ್ರೀಮಂತಕ್ಕೆ ಅಂತ. ನಿಮ್ಗೆ ಈಗಾಗಲೇ ಈ ಒಂದು ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನಮ್ಮದು ವೆಡ್ಡಿಂಗ್ ಡೇ ದಿನವೇ ನಾವು ಊರಿಗೆ ಹೋಗಿದ್ದು ನವೆಂಬರ್ 17th. ನನ್ನ ಶ್ರೀಮಂತ ಇದ್ದಿದ್ದು ನವೆಂಬರ್ 20th. ಸೊ ಈ ಒಂದು ವ್ಲಾಗ್ ನಮ್ಮ ವೆಡ್ಡಿಂಗ್ ಡೇ ವ್ಲಾಗ್ ಕೂಡ ತುಂಬ ಚೆನ್ನಾಗಿದೆ, ಒಂದ್ಸಲ ನೀವು ಕೂಡ ನೋಡಿ. ಇನ್ನು ಇಲ್ಲಿ ನಾನು ಒಂದು ನನ್ನ ಸೀಮಂತಕ್ಕೆ ಪ್ರೀವಿಯಸ್ ಡೇ ಇಲ್ಲಿ ಮೆಹೆಂದಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಊರಿಗೆ ಹೋಗಿದ್ದಿದ್ದರಿಂದ ತುಂಬ ದಿನ ಮೊದಲೇ ಹಾಕ್ಕೊಂಡ್ರೂ ಅದು ಇರೋದಿಲ್ಲ. ಊರಿಗೆ ಹೋಗಿದ್ದರಿಂದ ನಮಗೆ ಅಲ್ಲಿ ಒಂದು ಸ್ವಲ್ಪ ಯಾರನ್ನಾದರೂ ಎಲ್ಲ ಆಚೆ ಹೋಗೋದಕ್ಕೂ ಕಷ್ಟ, ಯಾರನ್ನಾದರೂ ಮನೆ ಹತ್ರ ಕರೆಸೋದಕ್ಕೂ ಕಷ್ಟನೇ ಮೆಹಂದಿ ಹಾಕೋದಕ್ಕೆಲ್ಲ. ಸೊ ಹೇಗೂ ನನಗೆ ಬರ್ತಿತ್ತಲ್ವ, ಸ್ವಲ್ಪ ಪೇಷನ್ಸಿಂದ ಕುತ್ಕೊಂಡು ನಾನೇ ಮೆಹಂದಿ ಹಾಕ್ಕೊತಾ ಇದ್ದೀನಿ. ಸೊ ಲೆಫ್ಟ್ ಹ್ಯಾಂಡ್ಗೇನೋ ಹಾಕ್ಕೊಂಬಿಡ್ತೀನಿ, ಸೊ ರೈಟ್ ಹ್ಯಾಂಡ್ಗೆ ಹೇಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಎಂಡಿಂಗ್ವರೆಗೂ ನೋಡಿ ನನಗೆ ರೈಟ್ ಹ್ಯಾಂಡ್ಗೆ ಯಾರು ಮೆಹಂದಿ ಹಾಕಿದ್ರು ಅಂತ. ಸೊ ನನಗೆ ಗೊತ್ತಿರೋ ಡಿಸೈನ್ ಅಂದರೆ ನಾನು ಮೊಬೈಲ್ ನೋಡಿಕೊಂಡೆ ಹಾಕ್ಕೊತಾ ಇದ್ದಿದ್ದು ಡಿಸೈನ್ನ. ಸೊ ಈ ಮಾತ್ರ ಹಾಕ್ಕೊಂಡಿದ್ದೀನಿ. ಐ ಹೋಪ್ ನನಗೆ ಓಕೆ, ನಾಟ್ ದ್ಯಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಓಕೆ ಓಕೆ ಥರ ಇದೆ. ಇನ್ನು ಇಲ್ಲಿ ನಮ್ಮ ಅತ್ತೆ ಅವರು, ನಮ್ಮ ದೊಡ್ಡಮ್ಮ, ಮಮ್ಮಿ ಎಲ್ಲರೂ ಕೂತ್ಕೊಂಡು ನೆಕ್ಸ್ಟ್ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇದು ನನ್ನ ಸೀಮಂತಕ್ಕೆ ಪ್ರೀವಿಯಸ್ ಡೇ, ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ಸ್ ಆಗಲೇ ನಡೀತಾ ಇದೆ. ಇನ್ನು ಇಲ್ಲಿ ನಾವು ನನ್ನ ಹಸ್ಬೆಂಡ್ ಬಂದಿದ್ದರು. ಸೊ ಅವರು ಈ ಥರ ಕೆಲವೊಂದು ಎಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದರು. ಈ ಥರ ಶಾಸ್ತ್ರ ಇರುತ್ತೆ ನಮ್ಮದ್ರಲ್ಲಿ, ಎಲ್ಲ ಲೈಕ್ ತಿಂಡಿಗಳು, ಫ್ರೂಟ್ಸು ಎಲ್ಲನೂ ಪ್ಲೇಟ್ಸ್ಗಿಡ್ತೀವಿ. ಸೊ ನಮ್ಮ ಅತ್ತೆ ಕೆಲವೊಂದು ಮಾಡಿದ್ರು ಮನೆಯಲ್ಲೇ, ಇನ್ನು ಕೆಲವೊಂದು ನಾವು ಆಚೆ ಅಂಗಡಿಯಿಂದ ತೊಗೊಂಡ್ವಿ. ಅದನ್ನೆಲ್ಲ ಈ ರೀತಿ ಕ್ಲಿಂಗ್ ರ್ಯಾಪ್ ಅಂತ ಸಿಗುತ್ತೆ ನಮಗೆ ಅಂಗಡಿಯಲ್ಲಿ, ಅದರಲ್ಲಿ ರ್ಯಾಪ್ ಮಾಡಿಬಿಡೋಣ, ಏನು ನೊಣ ಗಿಣ ಏನು, ಯಾಕಂದರೆ ನಾವೇ ತಿನ್ನಬೇಕಲ್ವಾ ಅದನ್ನ ಮತ್ತೆ. ಸೊ ಅದಕ್ಕೆ ಚೆನ್ನಾಗಿ ನೀಟಾಗಿ ಸ್ವಲ್ಪ ಕ್ಲೀನಾಗಿ ಅನಿಸುತ್ತೆ. ಇವಾಗ ಇರೋ ಸಿಚುಯೇಷನ್ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ, ಸ್ವಲ್ಪ ಎಷ್ಟು ಆದರೆ ಅಷ್ಟು ಹೈಜಿನಿಕ್ ಆಗಿರಬೇಕಾಗುತ್ತೆ. ಸೊ ಅದಕ್ಕೆ ನಾವು ಈ ಒಂದು ಕ್ಲಿಂಗ್ ರ್ಯಾಪ್ನ ಹಾಕ್ತಾ ಇದ್ದೀವಿ, ನೊಣಗಳು ಏನೂ ಇರಬಾರ್ದು ಅದ್ರ ಮೇಲೆ ಅಂತ ಹೇಳಿಬಿಟ್ಟು. ಸೊ ನಮಗೆ ಮನೆಯಲ್ಲೇ ಇದೆ ಪ್ಲೇಟ್ಸ್ ಎಲ್ಲ, ನಮ್ಮ ಮಮ್ಮಿ ಒಂದು ಸೆಟ್ ತೊಗೊಂಡಿಟ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಒಂದು 12 ಏನೋ ಇದೆ ಒಂದೇ ಥರ ಪ್ಲೇಟ್ಸು. ಸೊ ಆ ಪ್ಲೇಟ್ಸಲ್ಲೆಲ್ಲ ಜೋಡಿಸ್ಬಿಟ್ಟು ಇದನ್ನು ಪ್ರಾಪ್ ಮಾಡೋಣ ಅಂತ ನಾನು ಮತ್ತು ಸ್ವಾತಿ ಇಬ್ಬರೂ ಜೋಡಿಸ್ತಾ ಇದ್ವಿ ನೈಟು ಕೂತ್ಕೊಂಡು. ಕ್ಲಿಂಗ್ ರ್ಯಾಪ್ ಎಲ್ಲಪ್ಪ ಅಂದರೆ ನಮಗೆ ಎಲ್ಲ ಒಂದು ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಸೊ ನೀವು ಕೂಡ ಈ ರೀತಿ ಏನಾದರೂ ಅಕೇಷನ್ ಫಂಕ್ಷನ್ಸ್ ಇದ್ದು ತಿಂಡಿಗಳೆಲ್ಲ ಇಡಬೇಕು ಆಚೆ ಅಂದಾಗ
ಆ ರೀತಿ ಕ್ಲಿಂಗ್ ರ್ಯಾಪ್ ಮಾಡಿ ಇಟ್ಬಿಡಿ. ಯಾಕಂದರೆ ನಾವು ತುಂಬ ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ, ಆ ನೊಣಗಳೆಲ್ಲ ಮುಗ್ದಾಗ ನಮಗೆ ಬೇಡಪ್ಪ ತಿನ್ನೋದು ಇದನ್ನು ಅನಿಸುತ್ತೆ. ಸೊ ಅದರಿಂದ ಈ ರೀತಿ ಮೆಥಡ್ ತುಂಬಾ ಚೆನ್ನಾಗಿರುತ್ತೆ, ಕ್ಲೀನಾಗೂ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೂ ಯೂಸ್ ಆಗ್ಬೋದು. ನೋಡಿ ನಾವು ಯಾವ ರೀತಿ ಇದನ್ನ ವ್ರ್ಯಾಪ್ ಮಾಡ್ತೀವಿ ಅಂತ ಹೇಳಿ. ಸೊ ಈ ಒಂದು ವ್ರ್ಯಾಪ್ ಒಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ನಮಗೆ ಪ್ಲೇಟ್ ಎಷ್ಟಿದ್ರೆ ಅಷ್ಟು ರೀತಿ ನಾವು ನೋಡಿ ಇದ್ರ ಗ್ಯಾಪ್ ಇರುತ್ತಲ್ವ, ಅದನ್ನ ಜಸ್ಟ್ ಹಿಂಗೆ ಪುಲ್ ಮಾಡಿ ಸ್ಟಿಕ್ ಮಾಡಿಬಿಡೋದು ಅಷ್ಟೇ. ಅದು ಮತ್ತೆ ಅಂಟಿಸೋದು ಇಲ್ಲ, ಏನಿರಲ್ಲ. ಜಸ್ಟ್ ಆ ಪೇಪರ್ನ ಸ್ಪ್ರೆಡ್ ಮಾಡಿ ಪ್ಲೇಟ್ಗೆ ಮೆತ್ತೋದಷ್ಟೇ. ನಾವೇನು ಮತ್ತೆ ಗಮ್ ಗಿಮ್ ಏನು ಬೇಕಾಗಿರೋದಿಲ್ಲ, ತುಂಬ ಈಸಿ ಇರುತ್ತೆ ಇದು. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನಮಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಇದನ್ನ ರ್ಯಾಪ್ ಮಾಡಿ ಆದಮೇಲೆ. ಅದೇ ರೀತಿ ಎಲ್ಲ ತಿಂಡಿಗಳು ಏನೇನು ತಂದಿದ್ರು ಎಲ್ಲ ತಿಂಡಿಗಳಿಗೂ ಇದೇ ರೀತಿ ನಾವು ರ್ಯಾಪ್ನ ಹಾಕಿದ್ವಿ. ಸೊ ದಟ್ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣಿಸ್ತಿತ್ತು, ಹಾಗೆಯೇ ತುಂಬ ನೀಟಾಗಿ ಇರುತ್ತೆ, ಯಾವುದೇ ನೋಣಾಗಿಣ ಏನೂ ಮುತ್ಕೊಳ್ಳಲ್ಲ ಅದರ ಮೇಲೆ. ಇನ್ನು ಇಲ್ಲಿ ಸಕ್ಕರೆ ಮಿಠಾಯಿ ತಂದಿದ್ವಿ. ಇದು ಹಾಗೆ ಬರೀ ಪ್ಲೇಟಲ್ಲಿ ಇಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಇಡಬೇಕಾಗುತ್ತೆ. ಅದಕ್ಕೆ ಅದು ಆಮೇಲೆ ಇಡೋಣ ಅಂದ್ಬಿಟ್ಟು ಇಲ್ಲಿ ಮತ್ತೆ ನಿಪ್ಪಟ್ಟು ಬೇರೆ ತಿಂಡಿ ತಿನಿಸುಗಳು ಇವೆಲ್ಲನೂ ಇಡ್ತಾ ಇದ್ವಿ. ಬಟ್ ನಾವು ಫ್ರೂಟ್ಸ್ಗೆ ವ್ರ್ಯಾಪ್ ಮಾಡಿರಲಿಲ್ಲ, ಯಾಕಂದರೆ ವಾಶ್ ಮಾಡಿ ತಿನ್ಬೋದಲ್ವಾ. ಅದರಿಂದ ಅದು ಬಿಟ್ಟು ಇನ್ನು ನಾವು ಏನೇನೆಲ್ಲ ಐಟಮ್ಸ್ನ ಪ್ರಿಪೇರ್ ಮಾಡಿದ್ವಿ ಹಾಗೆ ತಂದಿದ್ವಿ, ಎಲ್ಲದಕ್ಕೂ ನಾವು ವ್ರ್ಯಾಪ್ನ ಹಾಕಿದ್ವಿ. ಸೊ ಸುಮಾರು ವೆರೈಟಿ ತಿಂಡಿಗಳನ್ನ ತಗೊಂಡು ಬಂದಿದ್ರು. ಸೊ ಈ ರೀತಿ ನಾವು ಒಂದಿನ ಅಂದರೆ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಸೊ ಫಂಕ್ಷನಲ್ಲಿ ತುಂಬ ಥರ ಗಡಿ ಬಿಡಿ ಅನಿಸೋದಿಲ್ಲ, ಎಲ್ಲ ರೆಡಿಯಾಗಿರುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ವ ನನ್ನ ರೈಟ್ ಹ್ಯಾಂಡ್ಗೆ ಯಾರು ಮೆಹಂದಿ ಹಾಕ್ತಿದ್ದಾರೆ ಅಂತ. ನಾವು ಇದನ್ನೆಲ್ಲ ನೀಟಾಗಿ ವ್ರ್ಯಾಪ್ ಮಾಡಿ ಎಲ್ಲ ಆದಮೇಲೆ ಆಲ್ಮೋಸ್ಟ್ 10:30-11 ಆಗಿತ್ತೇನೋ, ಆವಾಗ ನಮ್ಮ ಸ್ವಾತಿ ಕೈಗೆ ಮೆಹಂದಿ ಹಾಕ್ತಾ ಇದ್ದಾರೆ. ಸೊ ನನಗೆ ಈ ನೈಲ್ ಪಾಲಿಶ್ ತುಂಬ ಇಷ್ಟ ಆಯಿತು, ಒಂಥರ ಮ್ಯಾಟ್ ಬ್ರೌನ್ ಕಲರು, ಹುಡಾ ಬ್ಯೂಟಿದು, ತುಂಬ ಚೆನ್ನಾಗಿದೆ ಈ ಕಲರು, ನನಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ನನ್ನ ಮೆಹಂದಿ ಎಲ್ಲ ಮುಗೀತು. ಇನ್ನು ಇಲ್ಲಿ ಇದು ಬೆಳಗಿನ ಜಾವ, ನಮ್ಮ ಮಮ್ಮಿ ಕಾಫಿ ಒಂದು ಕಡೆ ಮಾಡಿಕೊಂಡು ಇನ್ನೊಂದು ಕಡೆ ನೋಡ್ತಾ ಇದ್ದೀರಲ್ವ ಎಲ್ಲ ಎಷ್ಟೊಂದು ಪ್ರಿಪ್ರೇಷನ್ಸ್ ಅಂತ. ನಾವು ಜಾಸ್ತಿ ಜನ ಯಾರಿಗೂ ಏನು ಕರೆದಿರಲಿಲ್ಲ, ಅದಕ್ಕೆ ನಾವು ಆಚೆ ಅವ್ರನ್ನ ಯಾರನ್ನೂ ಕರೆಸಿರಲಿಲ್ಲ ಅಡುಗೆ ಮಾಡೋಕ್ಕೆ. ನಮ್ಮ ಮನೆಯವರೇ ಸ್ವಲ್ಪ ಜನನೇ, ಒಂದು 60 ಮೆಂಬರ್ಸ್ ಆಗಿದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಇವರೇ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಡುಗೆ ಅಂತ ಒಪ್ಪಟ್ಟು ಗಿಬ್ಬಟ್ಟು ಎಲ್ಲ ಇವರೇ ಮಾಡಿಬಿಟ್ಟಿದ್ರು, ನಮ್ಮ ಮಮ್ಮಿ ನಮ್ಮ ಅತ್ತೆ ದೊಡ್ಡಮ್ಮ ಇವರೆಲ್ಲ ಸೇರಿ. ಹಾಗೆ ಸ್ವಾತಿ ತುಂಬ ಅಡುಗೆಗಳನ್ನ ಸ್ವಾತಿನೇ ಮಾಡಿದ್ದು, ಕೆಲವೊಂದು ಪಲ್ಯಗಳು ಸಾಂಬಾರು ಇದೆಲ್ಲನೂ ನಮ್ಮ ಮಮ್ಮಿ ಅವರು ಒಬ್ಬಟ್ಟು ರಸಮು ಈ ಥರದ್ದು ಮೇನ್ ಐಟಮ್ಸ್ನ ಅವರು ರಾತ್ರಿ ಪ್ರಿಪೇರ್ ಮಾಡಿದರು. ಸೊ ಈ ರೀತಿ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೆದಿದೆ. ಸೊ ನೆಕ್ಸ್ಟ್ ಬ್ಲಾಗು ಸೀಮಂತದ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ನನಗೆ ಗೊತ್ತು ನೀವು ಆಲ್ಮೋಸ್ಟ್ ತುಂಬ ಜನ ಒಂದು ವ್ಲಾಗ್ಗೆ ವೇಟ್ ಮಾಡ್ತಿದ್ದೀರಾ ಅಂತ. ಸೊ ನೆಕ್ಸ್ಟ್ ಬ್ಲಾಗು ಸೀಮಂತದ ಬ್ಲಾಗ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ಏನೆಲ್ಲ ವೆರೈಟೀಸ್ ಇತ್ತು ಎಲ್ಲ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಇನ್ನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ ಡೀಟೇಲ್ ನಾನು ಶೇರ್ ಮಾಡ್ತೀನಿ. ಸೊ ಇದು ನನ್ನ ಸೀಮಂತಕ್ಕೆ ಪ್ರಿಪ್ರೇಷನ್ನು ಆಗಿರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ 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 ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ದ ವಿಡಿಯೋ. ಸೊ ಗೈಸ್, ವಿಡಿಯೋ ನೋಡಿದ್ರಿ ಅಲ್ವಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಒಂದು ವೇಳೆ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಾದರೆ ನಾನು ನಿಮ್ಮನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.